ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ಬಂದು ನಾನು ನೆಕ್ಸ್ಟ್ ಡೇ ಬ್ಲಾಗಿಂದ ಶುರು ಮಾಡ್ತಾಯಿದ್ದೀನಿ, ಅಂದರೆ ಬುಧವಾರದ ಬ್ಲಾಗು. ಮಂಗಳವಾರದ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದೇ ಏನೆಲ್ಲ ಆಯಿತು ಮತ್ತು ಊರಿಗೆ ಬಂದಮೇಲೆ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು ಸಹ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಇದು ಬಂದು ಬುಧವಾರದ ಬ್ಲಾಗು. ಸೊ ನಾವು ಊರಿಗೆ ಬಂದಿದ್ದ ಉದ್ದೇಶ ಓಟ್ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಓಟ್ ಹಾಕಬೇಕು ಅಲ್ವಾ, ಹಾಗಾಗಿ ಇವತ್ತು ಸೊ ಇವಾಗ ಬೆಳಗ್ಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ನಾನು ಹಾಗಲಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ನಮ್ಮ ವರ್ಗಿತ್ತೀನಿ ಅವರೇ ಆ ಒಲೆನಲ್ಲಿ ಮಾಡ್ತೀನಿ ಅಂತ ಅಂದರು, ಹಾಗಾಗಿ ಎಲ್ಲನೂ ಕಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಕಡೆ ನಮ್ಮ ಅತ್ತೆ ಮಜ್ಜಿಗೆ ಕಡಿತಾ ಇದ್ದಾರೆ, ನಮ್ಮ ಮಗ ನೋಡ್ತಾ ಇರ್ಬೋದು. ಹೊರಗಡೆ ಫುಲ್ಲು ಆಟ ಆಡ್ತಾ ಇದ್ದಾನೆ ಕೋಳಿ ಜೊತೆ. ಏನೋ ಒಂಥರ ಈ ಥರ ಹೊರಗಡೆ ಬಂದರೆ ಕೋಳಿಗಳು, ಮೇಕೆಗಳು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನಮಗೆ. ಬಟ್ ಅಲ್ಲಿನೇ ಒಂಥರ ಚಂದ ಅಲ್ವಾ, ಅಲ್ಲಿರುವ ವಾತಾವರಣಗಳು ತುಂಬಾ ಚೆನ್ನಾಗಿರುತ್ತೆ ನಮಗೆ. ನೋಡ್ತಾ ಇರ್ಬೋದು ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಮಳೆ ಹೋಯಿತು, ಬೆಳಗ್ಗೆ ಎದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಟರ್ಕಿ ಕೋಳಿಗಳು, ನಾನಾ ಥರ ಕೋಳಿಗಳು ಸಹ ಈ ಥರ ಎಲ್ಲ ಬೆಳಗ್ಗೆ ಎದ್ದರೆ ನೋಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಈಗ ನನ್ನ ಮಗನೂ ಅಷ್ಟೇ ಕೋಳಿ ಜೊತೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಅವ್ರು ಮೂರು ಜನನು ಊರು ಅಂತ ಸುತ್ತಕ್ಕೆ ಹೋಗಿದ್ದಾರೆ. ಸೊ ಇವಾಗ ರೊಟ್ಟಿ ಮತ್ತು ಹಾಗಲಿಕಾಯಿ ಪಲ್ಯ ರೆಡಿಯಾಗಿದೆ, ನಾನು ಇವಾಗ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆಯ ಕಷ ಎಲ್ಲ ಗುಡಿಸಿ ಹೊರಿಸ್ಬಿಟ್ಟು ಹಾಗೆ ಪಾತ್ರೆ, ಸಿಂಕಲಿ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದಿದ್ದಾಯಿತು. ತೊಳೆದ ನಂತರ ನಾನು ಈಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ ಅತ್ತೆ ಮತ್ತು ನಾನು. ಸೊ ರೊಟ್ಟಿಗೆ ಪಲ್ಯನೇ ಇಲ್ಲ ಬೇಕು, ಬೆಣ್ಣೆ ಇರುತ್ತೆ, ತುಪ್ಪ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ನಾವು ಯಾವುದ್ರಲ್ಲಾದ್ರೂ ತಿನ್ಬೋದು. ಹಾಗಲಿಕಾಯಿ ಇತ್ತಲ್ವ, ಹಾಗಾಗಿ ಪಲ್ಯ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಒಲೆನಲ್ಲಿ ಮಾಡಿರೋದು. ಅಮ್ಮ ಎಮ್ಮೆಗೆ ಹೋಯ್ತೈತೆ ನೋಡೋ, ಹೋಗಿ ಮೇಕೆನಲ್ಲಿ ಬಿಡೋಗು, ಮೇಕೆನಲ್ಲೇ ಬಿಡೋಗು. ಹತ್ತುವರೆ ಇವಾಗ 9 ಗಂಟೆಗೆ ಹೋಗ್ಬಿಟ್ಟು ಇವತ್ತು 2 ಗಂಟೆಗೆ ಬರ್ತೀಯಾ? ಬಂದು ಒಟ್ಟಾಕ್ತೀಯಾ? ನಾನು ಬರೋಗು ಅಂದ ಒಟ್ಟಿಗೆ ಹೋಗೋಣ. ಇದನ್ನ ಜರ್ಕಿನಾ ಈ ಶಕೀಲಿ? ಹಾಂ. ಏನತ್ತೆ ಅವ್ರು ಮಾಡ್ತಾವ್ರ ಬಂತಿ ಬಾ. ಏನದು ಯುವ ಮುಟ್ಬಾರ್ದು, ಅಮ್ಮ ಅಜ್ಜಿ ಹೊಡಿತದೆ. ಹಾಂ 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 ಆಯ್ತು ನೋಡಿ. ಆಯ್ತು. ಏಯ್ ಬೇಡ, ಅಜ್ಜಿ ಹೊಡಿತದೆ. ಬಾಯ್ ಕಡೆ ಪಾ. ನನ್ನ ಮಗ ಅಂತೂ ತರಲೆ ಅಂದರೆ ತರಲೆ, ಒಟ್ಟು ನಾನು ನೀರು ಕುಡಿಯಲ್ಲ, ವೇಸ್ಟ್ ಮಾಡಬಾರ್ದು. ಓಕೆ ಸರಿ ಬಾ. ಹಾಂ ಸಾಕಾ? ಹಾಂ ಬಕೆಟ್ ಹಾಕ್ಬಿಟ್ಟ ಲೋಟ ಮೇಲಿಡು ಬಂಟಿ. ಹಾಂ ಲೋಟ ಅಲ್ಲಿಡಮ್ಮ, ನೀರು ಬೇಕು ಅಂದಾಗ ಬಿಡ್ಕೊಂಡು ಕುಡಿಬೇಕು, ಸುಮ್ಮನೆ ನೀರು ವೇಸ್ಟ್ ಮಾಡಬಾರ್ದು. ಮದ್ದು ಮೊಟ್ಟೆ. ಸೊ ಇವಾಗ ನಾನು ಪಾತ್ರೆ ತೊಳಿಬೇಕು, ಮತ್ತು ಅತ್ತೆ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಮತ್ತು ನನ್ನ ವಾರ್ಗಿತಿಯವರು ಮೇಕೆ ಎಮ್ಮೆ ಮೇಯ್ಸಕ್ಕೆ ಹೋಗ್ತಾ ಇದ್ದಾರೆ. ಬರ್ತಾರೆ ಬೇಗನೆ, ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದರೆ ಬೇಗನೆ ಬರ್ತಾರೆ, ತಂಪತ್ತಾದರೆ ಸ್ವಲ್ಪ ಲೇಟಾಗಿ ಬರ್ತಾರೆ. ಬಿಡ್ತು ಓಡು 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 ಓಡು. ನೋಡಿ ನನ್ನ ಮಗ ಏನು ಫಾಸ್ಟ್ ಇದ್ದಾನೆ, ಮೇಕೆ ಎಲ್ಲ ಬಿಡ್ತಾ ಇರೋದು ನೋಡಿಲ್ಲ, ಇವಾಗ ನೋಡಿ ಓಡಿ ಬರ್ತಾವನೆ.
ನಾನು ಮೇಕೆ ನೋಡು ಪಾಪ ಮೇಕೆ ಪೇಪೆ ಮೇಕೆ ಮೇಕೆ ನಾನು ಹೋಗಲ್ಲ ಗೀತಮ್ಮ ಹೋಗುತ್ತೆ ಹೋಗು ಅತ್ತಾಗೆ ಹೋಗಿ ಅಮ್ಮನ ಜೊತೆ ಹೋಗಿ ತಿರ್ಕೊಬರೋ ಹಾಂ ಓಡಿಸ ಕಡೆಗೆ ಹಾಂ ಬಾ ಬಾ ಅಜ್ಜಿ ಹೋಗ್ತೈತೆ ಬಾ ಓಯ್ ಓಕೆ ಇವಾಗ ಟೈಮ್ ಬಂದುಬಿಟ್ಟು 10:30 10:30 ಆಗಿದೆ ಇವಾಗ ನಾವು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಅಡುಗೆ ತಯಾರಿ ಮಾಡ್ತಾ ಇದ್ದೀವಿ ವಾರ್ಗಿತಿ ಅವರು ಎಮ್ಮೆ ಮತ್ತು ಮೇಕೆ ಮೇಷಕ್ಕೆ ಹೋಗಿದ್ದಾರೆ ಇವತ್ತು ಬೇಗನೆ ಹೋಗಿದ್ದಾರೆ ಇವಾಗ ತುಂಬ ಬಿಸಿಲಿರುತ್ತಲ್ವ ಹಾಗಾಗಿ ಬೇಗ ತಂಪೊತ್ತಲೆ ಹೋಗಿಬಿಟ್ಟು ಬೇಗನೆ ಬರ್ತಾರೆ ಆಮೇಲೆ ಸಂಜೆ ಒಂದು 3 ಗಂಟೆ 4 ಗಂಟೆಗೆ ಮತ್ತೊಮ್ಮೆ ಹೋಗ್ತಾರೆ ಈ ಟೈಮಲ್ಲಂತೂ ತುಂಬಾ ಬಿಸಿಲಿರುತ್ತಲ್ವ ಮೇಯ್ಸಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು 2-3 ಅವರ್ ಮೇಯಿಸ್ಕೊಂಡು ಬರ್ತಾರೆ ಮತ್ತು ಊಟ ಮಾಡಿಕೊಂಡು 1 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೋಗ್ತಾರೆ ಸೊ ಇವಾಗ ನಾನು ಚಿಕನ್ ಸಾಂಬಾರ್ ಮಾಡ್ತಾಯಿದ್ದಾರೆ ಚಿಕನ್ ಮಾಡ್ತಾಯಿದ್ದಾರಲ್ವ ಹಾಗಾಗಿ ಸ್ವಲ್ಪ ಮಸಾಲೆನೆಲ್ಲ ರುಬ್ಕೊಡೋಣ ಅಂತ ಹೇಳ್ಬಿಟ್ಟು ರುಬ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಟಿಫನ್ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಟಿಫನ್ ಮಾಡಿದ್ದೆಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ರೆಸ್ಟ್ ಮಾಡಿದ ನಂತರ ಇವಾಗ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಸೊ ಬೇಗನೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂತ ಅಂದರೆ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಏನಾದ್ರು ಇತ್ತು ನೋಡಬೇಕು ಹೋದ್ರೆ ಹೋಗ್ತೀವಿ ಇಲ್ಲಾಂದರೆ ಇಲ್ಲ ಮಾಡೋದು ಮಾಡೋಣ ಅಂತ ಅಂತ ಇದ್ರತ್ತೆ ಹಾಗಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀವಿ ಸೊ ಅತ್ತೆ ಆಲ್ಮೋಸ್ಟ್ ಎಲ್ಲ ತೆಂಗಿನಕಾಯಿ ಪ್ರತಿಯೊಂದು ಮಸಾಲೆ ಪದಾರ್ಥನೆಲ್ಲ ಕೊಟ್ಟಿದ್ರು ರುಬ್ಬದೊಂದಿತ್ತು ರುಬ್ಬಿ ಮಡಗಿದ್ದೀನಿ ಅತ್ತೆ ಬಂದು ಒಗ್ಗರಣೆ ಹಾಕ್ತಾರೆ ಇವಾಗ ನಾನು ಹೊರಗಡೆ ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ನನಗೆ ಏನೋ ಗೊತ್ತಿಲ್ಲ ನಮ್ಮ ಮನೇಲಿದ್ದರೂ ಅಷ್ಟೇ ಅಮ್ಮನ ಮನೆಗೆ ಹೋದರೂ ಅಷ್ಟೇ ಊರಿಗೆ ಅತ್ತೆ ಮನೆಗೆ ಹೋದರೂ ಅಷ್ಟೇ ನನಗೂ ಸಹ 1 ನಿಮಿಷ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಬಟ್ ನನ್ನ ಕೈಲಾಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಊರ ಕಡೆ ಅಂತ ಅಂದರೆ 1 ನಿಮಿಷನೂ ಸಹ ಕೂರೋಕ್ಕಾಗೋದೇ ಇಲ್ಲ ಒಳಗಡೆಯೂ ಕೆಲಸ ಇರುತ್ತೆ ಹೊರಗಡೆ ಕೆಲಸ ಇರುತ್ತೆ ಬಟ್ ಇಲ್ಲಿ ನಾನು ಹೊರಗಡೆ ಕಸ ನೋಡ್ತಾ ಇರ್ಬೋದು ಕೋಳಿಗಳು ಅವಾಗವಾಗ ಬಂದು ಇಲ್ಲಿ ಗಲೀಜು ಮಾಡ್ತಾನೆ ಇರುತ್ತೆ ಬಟ್ ಹಾಗಾಗಿ ನಾವು ಅದನ್ನು ತುಳ್ಕೊಂಡು ಹೆಂಗೆ ಹೋಗ್ತೀವಿ ಹಾಗಾಗಿ ಸ್ವಲ್ಪ ಅವಾಗವಾಗ ಕಸ ಗುಡಿಸ್ತಾನೆ ಇರಬೇಕು ನೀಟಾಗಿರಬೇಕು ಅಂತ ಅಂದರೆ ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು ಸೊ ಅದೆಲ್ಲ ಆದಮೇಲೆ ನೋಡಿ ಮತ್ತೆ ಮೇಯಿಸ್ಕೊಂಡು ಬಂದೇ ಬಿಟ್ಟರು ನೋಡ್ತಿರ್ಬೋದು ಬಿಸಿಲು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸಂಪತ್ತಲ್ಲಿ ಹೋದರೂ ಇವಾಗ ಬಿಸಿಲು ತುಂಬ ಜಾಸ್ತಿ ಆಯಿತು ಎಲ್ಲ ಇವಾಗ ತಾನೇ ಮೇಕೆ ಬಂತು ನೋಡ್ತಾ ಇರ್ಬೋದು ಸೊ ಮತ್ತೆ ಊರ ಕಡೆ ನೋಡಿ ಇವಾಗ ಮತ್ತೆ ಮೇಯಿಸ್ಕೊಂಡು ಬಂದರು ಮತ್ತೆ ಪಾಪ ಅವ್ರನ್ನ 1 ನಿಮಿಷ ಫ್ರೀ ಅನ್ನೋದೇ ಇರೋದಿಲ್ಲ ಅವ್ರಿಗೆ ಏನಾದರೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಅದೇ ನಾವುಗಳಾದರೆ ಸ್ವಲ್ಪನಾದ್ರು ಫ್ರೀ ಆಗಿರ್ತೀವಿ ಬೆಂಗಳೂರಲ್ಲಿ ಹಳ್ಳಿಗಳಲ್ಲಿ ಹಂಗಲ್ಲ ಪಾಪ ಅವ್ರು ಏನಾದ್ರು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ ಅಂದ್ರೂ ಒಬ್ಬರಲ್ಲಿ ಮನೆ ಊರಲ್ಲಿ ಇರಬೇಕು ಇರಲೇಬೇಕಾಗುತ್ತೆ ಊರ ಕಡೆ ಅಂತೂ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಕೆಲಸ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲಸ ಅನ್ನೋದೇನಿಲ್ಲ ಅಂತ ಅಂದರೆ ನಮ್ಮ ಜೀವನ ಮಾಡೋದು ಹೇಗೆ ಅಲ್ವಾ ಸೊ ಎಮ್ಮೆ ಮೇಯಿಸಿದ್ರೆ ನಮಗೆ ಹಾಲು ಕೊಡುತ್ತೆ ಮೇಕೆ ಮೇಯಿಸಿದ್ರೆ ನಮಗೆ ಏನಕ್ಕಾರು ಹಬ್ಬಗಳು ಮಾಡಿದಾಗ ನಮಗೆ ಮರಿ ಕುಯ್ದಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಸೊ ಮತ್ತು ಹೊಲದ ಕಡೆ ಕಲೆ ಕೀಳೋದಂತೆ ಅಲ್ಲಿ ತೆಂಗಿನ ಸಸಿ ಅಡಿಕೆ ಸಸಿ ಅದನ್ನೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಗೊಬ್ಬರ ಹಾಕೋದು ಇದೆಲ್ಲ ಇದ್ದೇ ಇರುತ್ತೆ ಊರ ಕಡೆ ಇದ್ದಿದ್ದ ಕೆಲಸ ಅನ್ನೋದೇ ಇಲ್ಲ ಸೊ ಇವಾಗ ಅಡುಗೆನೂ ರೆಡಿ ಆಯಿತು ವಾರ್ಗಿತಿಯವರು ಮೇಕೆಲ್ಲ ಮೇಯಿಸ್ಕೊಂಡು ಬಂದರು ಇವಾಗ ಅವ್ರಿಗೂ ಸಹ ಎಲ್ಲರಿಗೂ ಊಟ ಕೊಟ್ಟಿದ್ದೀನಿ ನಾನೇ ಊಟ ಮಾಡ್ತಾಯಿದ್ದಾರೆ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಮತ್ತು ಇಲ್ಲಿ ಮುದ್ದೆ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಲ್ಲರಿಗೂ ಊಟ ಕೊಟ್ಟಿದ್ದೀನಿ ನಾನು ಇವಾಗ ಲಾಸ್ಟಿಗೆ ಊಟ ಮಾಡ್ತೀನಿ ಪಾಪ ನಮ್ಮನೆಯವರು ಮತ್ತು ಮಾಮ ಎಲ್ಲರೂ ಪಾಪ ಅವರು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಕೆಲಸ ಅಂದರೆ ಒಳದ ಹಿಂದೆಗಡೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವರು ಎಲ್ಲ ಮಾಡಿಕೊಂಡು ಬಂದರು ಈಗ ಬಿಸಿ ಬಿಸಿ ಅಡುಗೆನೂ ರೆಡಿ ಆಗಿತ್ತಲ್ಲ ಊಟಕ್ಕೆ ಕೊಟ್ಟಿದ್ದೀನಿ ಸೊ ಓಕೆ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ನಾನು ಊಟ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ವಾರ್ಗಿತಿಯವರು ಅತ್ತೆ ಮಾಮ ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಗಿದ್ದಾಯಿತು ನಾನು ಊಟ ಮಾಡೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ನಾನು ಮತ್ತು ನಮ್ಮ ವಾರ್ಗಿತಿಯವರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಯಾರಿಗೂ ಊಟ ಹಾಕ್ತೀನಿ ಗೊತ್ತಾ ಮುಂದೆ ವೀಡಿಯೋನ ಕೊನೆ ತನಕ ನೋಡಿ ನಾನು ಯಾರಿಗೂ ಊಟ ಹಾಕ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ನಮ್ಮ ಪ್ರಕೃತಿಗೆ ವೀಡಿಯೋ ಅಂದರೆ ಇಷ್ಟ ಕ್ಯಾಮ್ರಾ ಆನ್ ಮಾಡ್ತಿದ್ದಾಗಲೇ ಫುಲ್ ಬಂದು ಡ್ಯಾನ್ಸ್ ಮಾಡೋದು ಆ್ಯಕ್ಟ್ ಮಾಡೋದು ಇದೆಲ್ಲ ಮಾಡ್ತಾನೆ ಇರ್ತಾಳೆ ಸೊ ನನ್ನ ಹಸ್ಬೆಂಡ್ ಆಲ್ರೆಡಿ ಊಟ ಹಾಕಿದ್ದಾಯಿತು ನೋಡ್ತಾ ಇರ್ಬೋದು ಊಟ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಸೊ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತೂ ಇಂತೂ ಫೈನಲಿ ಊಟ ಹಾಕಾಯಿತು ನಾನು ಯಾರಿಗೂ ಊಟ ಹಾಕ್ತೆ ಅಂತ ನಿಮ್ಗೆ ಹೇಳ್ದೆ ಅಲ್ವಾ ಸಾರಿ ಇದೆಲ್ಲ ಸಸ್ಪೆನ್ಸು ಯಾರಿಗೂ ಹೇಳೋದಿಲ್ಲ ನಾನು ಊಟ ಹಾಕಿದ್ದಾಯಿತು ಸೊ ಮತ್ತು ನಾವು ಸಂಜೆ ಮೇಲೆ ಬ್ಯಾಂಗ್ಳೂರಿಗೆ ರೀಚ್ ಆಗಬೇಕು
ಓಕೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ದೊಡ್ಡಮ್ಮನ ಮನೆ ಫಂಕ್ಷನ್ ಇತ್ತು, ಹಾಗಾಗಿ ಅಟೆಂಡ್ ಮಾಡ್ತಾ ಇದ್ದೀವಿ. ಗ್ರೂಪ್ ಪ್ರವೇಶ ಹೇಗಾಯಿತು ಅಂತ ಇದ್ದೀವಿ, ವೀಡಿಯೋನ ಕೊನೆ ತನಕ ನೋಡಿ. ಮುಂದೆ ಹೋಗು ಶಿನಾ, ಹೇಳಿಕ್ಕೆ ಮುಂದೆ ಹೋಗಲಿ, ಹೋಗು ಹೋಗು ಕಡ. ಸೊ ಇವಾಗ ಗುರುವಾರ ಸಂಜೆ ಪೂಜೆ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಫ್ರೈಡೇ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆ ಇತ್ತು. ಸತ್ಯನಾರಾಯಣ ಪೂಜೆ ಸಹ ತುಂಬ ಚೆನ್ನಾಗಾಗಿತ್ತು, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಾಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸಹ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ನೋಡ್ತಾ ಇರ್ಬೋದು. ಅಂದರೆ ದೊಡ್ಡಮ್ಮ ಅಂತ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅಮ್ಮನ ಅಕ್ಕ ಮನೆ. ಗ್ರೂಪ್ ಪ್ರವೇಶ ಇದು ಬಂದುಬಿಟ್ಟು, ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದಾರಲ್ಲ ಇದು ಬಂದುಬಿಟ್ಟು ಸ್ಕೂಲ್ಗೆ ಅಂತ ಹೇಳಿ ಕಟ್ಟಿರುವುದು. ಸೊ ನಾನು ಫುಲ್ಲು ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ, ಸೊ ನಾನು ಅದೆಲ್ಲ ಮಾಡೋಕ್ಕೆ ಆಗಲಿಲ್ಲ. ಇವಾಗ ನಾನು ಫೈನಲಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಆಲ್ರೆಡಿ ಟಾಪ್ ನಾನು ವೇರ್ ಮಾಡಿದ್ದೀನಿ ಬಂಟಿ ಬಾಡೆಯಲ್ಲಿ. ಸೊ ಹಾಗಾಗಿ ಔಟ್ಫಿಟ್ ಈಗಿತ್ತು, ಕೊನೆಯಲ್ಲಿ ಹಾಕ್ತೀನಿ ಔಟ್ಫಿಟ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾವು ಊಟ ಕೂತಿದ್ದೀವಿ, ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಂತರ ನಾವು ಮನೆಗೆ ಹೋಗ್ತೀವಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಊರಿಗೆ ಹೋಗಿದ್ದು ಮತ್ತು ಊರಿಗೆ ಹೋಗಿ ಓಟ್ ಹಾಕಿದ್ದು ಮತ್ತು ಗ್ರೂಪ್ ರಶ ವ್ಲಾಗ್ನ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.